नमस्कार ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಕೋವಿಡ್ ಸಾಂಕ್ರಾಮಿಕ ರೋಗದ ಭೀತಿಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು ಸದ್ಯ ನಾನು ಸ್ಟುಡಿಯೋದಲ್ಲಿ ಇರೋದ್ರಿಂದ ನನ್ನ ಸುತ್ತಮುತ್ತ ಯಾರು ಇಲ್ಲದಲೇ ಇರೋದ್ರಿಂದ ನಾನು ನನ್ನ ಮಾಸ್ಕ್ ಅನ್ನು ತೆಗಿತಾ ಇದೀನಿ ಸರ್ಕಾರ ಮಾಡಿರುವಂತ ಮಾರ್ಗಸೂಚಿಗಳನ್ನು ಕೂಡ ನಾವು ಕಡ್ಡಾಯವಾಗಿ ಪಾಲಿಸಬೇಕಾಗಿದೆ ಪ್ರಮುಖವಾಗಿ ಸರಿಯಾದಂತ ರೀತಿಯಲ್ಲಿ ಮಾಸ್ಕ್ ಅನ್ನು ಧರಿಸೋದು ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೇನ್ ಮಾಡೋದು ಕೈಗಳನ್ನು ಆಗಾಗ ಸಾಬೂನು ಅಥವಾ ಹ್ಯಾಂಡ್ ಸ್ಯಾನಿಟೈಜರ್ ನಿಂದ ಸ್ವಚ್ಛಗೊಳಿಸಿಕೊಳ್ಳೋದು ಇನ್ನು ಬಹಳ ಪ್ರಮುಖವಾಗಿ ಕೋವಿಡ್ ಗೆ ಆದಷ್ಟು ಬೇಗ ಲಸಿಕೆಯನ್ನು ಪಡೆದುಕೊಳ್ಳೋದು ಸೋ ಎಲ್ಲಾ ನಿಮ್ಮ ಜವಾಬ್ದಾರಿಯನ್ನು ಮರಿಬೇಡಿ ಪ್ರಮುಖ ವಿದ್ಯಮಾನಗಳ ಮಹತ್ವವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ सोमवार अनलॉक 3 आरंभवागता सरकार अधिकृत मार्गसूची बिडुगडेयागिदे जुलाई 5 ರಿಂದ 19 ರವರೆಗೆ अनलॉक 3 ಜಾರಿಯಲ್ಲಿರಲಿದ್ದು ಮಾಲ್ಗಳನ್ನು ತೆರೆಯಲು ಅವಕಾಶ ನೀಡಲಾಗಿದೆ ಮಾಲ್ಗಳು ಸೋಮವಾರದಿಂದ ಬಾಗಿಲು ತೆರೆಯಲಿವೆ ಬಾರ್ಗಳು ಕಾರ್ಯನಿರ್ವಹಿಸಲು ಅವಕಾಶ ಇದೆ ಈಜುಕೊಳಗಳಲ್ಲಿ ಕ್ರೀಡಾಪಟುಗಳಿಗೆ ಮಾತ್ರ ಅಭ್ಯಾಸ ಮಾಡುವುದಕ್ಕೆ ಅವಕಾಶ ನೀಡಲಾಗಿದೆ ಕ್ರೀಡಾ ಸಂಕೀರ್ಣಗಳು ಕ್ರೀಡಾಪಟುಗಳಿಗೆ ಮಾತ್ರ ಅಭ್ಯಾಸ ಮಾಡಬಹುದು ಜಿಲ್ಲೆಗಳಲ್ಲಿರುವ ಪರಿಸ್ಥಿತಿಗೆ ಅನುಗುಣವಾಗಿ ಆಯಾಯ ಜಿಲ್ಲಾಡಳಿತಗಳು ಇನ್ನು ಹೆಚ್ಚಿನ ನಿರ್ಬಂಧಗಳು ಅಗತ್ಯವಿದ್ದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಸಮಾಲೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಲು ಸರ್ಕಾರ ಸೂಚಿಸಿದೆ ಮದುವೆ ಸಮಾರಂಭಗಳಿಗೆ ನಿಗದಿಯಾಗಿದ್ದ 40 ಮಂದಿ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲಾಗಿದೆ ಈ ಮುಂದೆ ಮದುವೆ ಸೇರಿದಂತೆ ಇನ್ನಿತರೆ ಕೌಟುಂಬಿಕ ಶುಭ ಸಮಾರಂಭಗಳಿಗೆ 100 ಜನರೊಂದಿಗೆ ಭಾಗವಹಿಸುವುದಕ್ಕೆ ಅವಕಾಶವನ್ನ ಕೊಡಲಾಗಿದೆ ಅಂತ್ಯ ಸಂಸ್ಕಾರಕ್ಕೆ 20 ಸದಸ್ಯರು ಭಾಗವಹಿಸಲು ಅವಕಾಶವನ್ನ ನೀಡಲಾಗಿದೆ ನಮ್ಮ ಮೆಟ್ರೋ ಹಾಗೂ ಸಾರ್ವಜನಿಕ ಸಾರಿಗೆಯಲ್ಲಿ ಶೇಕಡಾ 100 ರಷ್ಟು ಪ್ರಯಾಣಿಕರೊಂದಿಗೆ ಸಂಚರಿಸಲು ಅವಕಾಶವನ್ನ ಕೊಡಲಾಗಿದೆ ಸರ್ಕಾರಿ ಖಾಸಗಿ ಕಚೇರಿಗಳು ಹಾಗೂ ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳು ಶೇಕಡಾ 100 ರಷ್ಟು ಸಿಬ್ಬಂದಿಗಳೊಂದಿಗೆ ಕಾರ್ಯನಿರ್ವಹಿಸಲು ಅವಕಾಶವನ್ನ ಕೊಡಲಾಗಿದೆ ಇಷ್ಟು ದಿನ ಇದ್ದ ವೀಕೆಂಡ್ ಕರ್ಫ್ಯೂ ಇನ್ನು ಮುಂದೆ ಇರಲ್ಲ ವಾರಾಂತ್ಯದ ಕರ್ಫ್ಯೂ ಕ್ಯಾನ್ಸಲ್ ಮಾಡಿರೋ ಸರ್ಕಾರ ನೈಟ್ ಕರ್ಫ್ಯೂ ಮುಂದುವರಿಸಿದೆ ಆದರೆ ನೈಟ್ ಕರ್ಫ್ಯೂ ಅವಧಿಯನ್ನ ಕಡಿತಗೊಳಿಸಲಾಗಿದೆ ಇಷ್ಟು ದಿನ ಸಂಜೆ 7 ರಿಂದ ಮುಂಜಾನೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಇತ್ತು ಈಗ ರಾತ್ರಿ 9 ರಿಂದ ಬೆಳಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ ದಿನ ಭಕ್ತರ ಪ್ರವೇಶಕ್ಕೆ ಅವಕಾಶ ನೀಡದ ದೇಗುಲಗಳಲ್ಲಿ ಸೋಮವಾರದಿಂದ ದೇವರ ದರ್ಶನ ಪಡೆಯಬಹುದು ಧಾರ್ಮಿಕ ಸ್ಥಳಗಳಲ್ಲಿ ದರ್ಶನಕ್ಕೆ ಮಾತ್ರ ಅವಕಾಶ ಕೊಡಲಾಗಿದೆ ಯಾವುದೇ ಕಾರ್ಯಕ್ರಮಗಳಿಗೆ ವಿಶೇಷ ಪೂಜೆಗೆ ಅವಕಾಶ ಇಲ್ಲ ಇನ್ನು ದೇಗುಲಗಳಲ್ಲಿ ಭಕ್ತರ ಪ್ರವೇಶಕ್ಕೆ ಅವಕಾಶ ಸಿಗ್ತಾ ಇದ್ದು ದೇವಸ್ಥಾನ ತೆರೆಯಲು ಸೂಕ್ತ ಮಾರ್ಗಸೂಚಿ ಸಿದ್ಧಪಡಿಸಲು ಮುಜರಾಯಿ ಆಯುಕ್ತರಿಗೆ ಸರ್ಕಾರ ಸೂಚಿಸಿದೆ ದೇವಾಲಯಗಳಲ್ಲಿ ಪ್ರವೇಶ ದರ್ಶನ ಮತ್ತು ಆರತಿ ಸೇವೆಗೆ ಮಾತ್ರ ಅವಕಾಶ ಇದೆ ಇನ್ನು ಹಲವು ವಲಯಗಳಲ್ಲಿ ಲಾಕ್ಡೌನ್ ಮುಂದುವರಿಯಲಿದೆ ಅನ್ಲಾಕ್ 3 ನಲ್ಲೂ ಥಿಯೇಟರ್ಗಳನ್ನು ತೆರೆಯಲು ಅವಕಾಶ ಇಲ್ಲ ಮಾಲ್ಗಳು ಕಾರ್ಯನಿರ್ವಹಿಸಲು ಅವಕಾಶವನ್ನ ಮಾಡಿಕೊಡಲಾಗಿದೆ ಇನ್ನು ಸಾಮಾಜಿಕ ಧಾರ್ಮಿಕ ಮತ್ತು ರಾಜಕೀಯ ಸಭೆ ಸಮಾರಂಭಗಳಿಗೆ ಪ್ರತಿಭಟನೆಗಳಿಗೆ ಹಾಗೂ ಇತರೆ ಸಮಾರಂಭಗಳಿಗೆ ಅವಕಾಶ ಇರೋದಿಲ್ಲ ಶೈಕ್ಷಣಿಕ ಸಂಸ್ಥೆಗಳನ್ನು ತೆರೆಯೋ ಬಗ್ಗೆ ಮುಂದಿನ ಪರಿಸ್ಥಿತಿಯನ್ನು ನೋಡಿಕೊಂಡು ಪ್ರತ್ಯೇಕವಾಗಿ ತೀರ್ಮಾನಿಸಲಾಗುವುದು ಅಂತ ಸಿಎಂ ಹೇಳಿದ್ದಾರೆ अनलॉक 3 ನಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಅನ್ಲಾಕ್ ಮಾಡಲಾಗಿದೆ ಆದರೆ ಕೊಡಗು ಇದರಿಂದ ಹೊರತಾಗಿದೆ ಕೊಡಗಿನಲ್ಲಿ ಕೊರೋನಾ ಪಾಸಿಟಿವಿಟಿ ರೇಟ್ ಜಾಸ್ತಿ ಇದೆ ಹೀಗಾಗಿ ಅಲ್ಲಿ ಪರಿಸ್ಥಿತಿ ಸುಧಾರಣೆ ನಂತರ ಅಲ್ಲಿನ ಡಿಸಿ ತೀರ್ಮಾನವನ್ನ ಮಾಡುತ್ತಾರೆ ಅಂತ ಸಿಎಂ ಹೇಳಿದ್ದಾರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆಯೋ ಅದು ಸುಧಾರಣೆ ಆಗಿ ಅನ್ಲಾಕ್ ತೀರ್ಮಾನ ಮಾಡುವ ಬಗ್ಗೆ ಅಲ್ಲಿನ ಡಿಸಿಗಳ ವಿವೇಚನೆಗೆ ಬಿಟ್ಟಿದ್ದಾರೆ ಈಗ ಜಾರಿ ಮಾಡಿರೋ ಮಾರ್ಗಸೂಚಿಯನ್ನ ಜನರು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಪಾಲನೆ ಮಾಡದೇ ಇದ್ದರೆ ಮತ್ತೆ ಸೋಂಕು ಹೆಚ್ಚಾದರೆ ಈ ನಿಯಮಗಳನ್ನು ಮತ್ತೆ ಅನಿವಾರ್ಯವಾಗಿ ನಿಲ್ಲಿಸಲಾಗುವುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ 2984 ಇದ್ದ ಕೊರೋನಾ ಕೇಸ್ ರಾಜ್ಯದಲ್ಲಿ ಇತ್ತು ಮತ್ತೆ ಇಳಿಕೆಯಾಗಿದೆ ಇಂದು ರಾಜ್ಯದಲ್ಲಿ 2082 ಕೊರೋನಾ ಕೇಸ್ ದಾಖಲಾಗಿದೆ 86 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ 7751 ಮಂದಿ ಇವತ್ತು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಇವತ್ತು 481 ಕೇಸ್ ಪತ್ತೆಯಾಗಿದೆ 10 ಮಂದಿ ಬೆಂಗಳೂರಿನಲ್ಲಿ ಸಾವನ್ನಪ್ಪಿದ್ದಾರೆ ಇಂದಿನ ಪಾಸಿಟಿವಿಟಿ ರೇಟ್ 1.34 ಇದು ಸಾವಿನ ಪ್ರಮಾಣ 4.13% ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡರು ಕೊರೋನಾ ರೂಲ್ಸ್ ಅನ್ನು ಬ್ರೇಕ್ ಮಾಡಿದ್ರು ವಾರಾಂತ್ಯದ ಲಾಕ್ಡೌನ್ ಇದ್ರು ಸಭೆ ಸಂಜೆ 5 ಗಂಟೆ ದಾಟಿದ್ರು ಸಭೆಯನ್ನ ಮಾಡಿದ್ರು ಕಾರ್ವಾರ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಸಚಿವ ಆರ್ವಿ ದೇಶಪಾಂಡೆ ನೇತೃತ್ವದಲ್ಲಿ ಬೆಲೆ ಏರಿಕೆ ವಿರುದ್ಧ ಕೈಗೊಳ್ಳಬೇಕಾಗಿರುವ ಸೈಕಲ್ ಜಾಥಾ ಹೋರಾಟದ ಕುರಿತು ಸಭೆ ನಡೆಯಿತು ಈ ವೇಳೆ ಹಲವರು ಮಾಸ್ಕ್ ಧರಿಸದೆ ಸಾಮಾಜಿಕ ಅಂತರ ಮರೆತು ಸಭೆಯಲ್ಲಿ ಭಾಗಿಯಾಗಿದ್ರು ಕೊರೋನಾ ಸೋಂಕು ಕಡಿಮೆ ಆಗ್ತಾ ಇದೆ ಎನ್ನುವ ಹೊತ್ತಲೇ ಆಘಾತಕಾರಿ ವಿಷಯವೊಂದು ಹೊರಬಿದ್ದಿದೆ ಹೊರರಾಜ್ಯದಿಂದ ಬರುವ ಪ್ರಯಾಣಿಕರದ್ದೇ ಬೆಂಗಳೂರಿಗೆ ದೊಡ್ಡ ಟೆನ್ಷನ್ ದಿನೇ ದಿನೇ ವಲಸಿಗರ ಸಂಖ್ಯೆ ಏರಿಕೆ ಆಗ್ತಾ ಇದ್ದು ಬಸ್ ರೈಲ್ವೆ ನಿಲ್ದಾಣಗಳಲ್ಲಿ ಪರೀಕ್ಷೆ ಇಲ್ಲದೆ ಎಂಟ್ರಿ ಕೊಡ್ತಾ ಇದ್ದಾರೆ ವಲಸಿಗರಿಗೆ ಪರೀಕ್ಷೆ ನಡೆಸಲು ಸರ್ಕಾರ ಮತ್ತು ಬಿಬಿಎಂಪಿ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದೆ ಗಡಿ ರಾಜ್ಯಗಳಾದ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಆಂಧ್ರದಲ್ಲೂ
ಡೆಲ್ಟಾ ಪ್ಲಸ್ ಸೋಂಕಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ಈ ರಾಜ್ಯಗಳಿಂದ ಬರುವ ಪ್ರಯಾಣಿಕರದೇ ದೊಡ್ಡ ತಲೆನೋವಾಗಿದೆ.